ಬೈ ಎಲೆಕ್ಷನ್ ಹೊತ್ತಲ್ಲಿ ಭರ್ಜರಿ ವಾಗ್ಯುದ್ಧ ಮುಂದುವರೆದಿದೆ. ಮೂರು ರಾಜಕೀಯ ಪಕ್ಷದ ನಾಯಕರು ವಾಕ್ ಪ್ರಹಾರವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಆರ್ಎಸ್ಎಸ್ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ಇತ್ತ ಬಿಜೆಪಿ ಎಚ್ಡಿಕೆ ನಡುವೆ ವೈಯಕ್ತಿಕ ಟೀಕೆಗಳು ಕೂಡ ಮುಂದುವರೆದಿದೆ. ಅತ್ತ ಜೆಡಿಎಸ್ ಕಾಂಗ್ರೆಸ್ ನಡುವೆ ಸೆಕ್ಯುಲರ್ ಫೈಟ್ ಆರಂಭವಾಗಿದೆ. ನೀನಾ ನಾನಾ ಜಿದ್ದಿಗೆ ಬಿದ್ದಿದ್ದಾರೆ ಕೈ ಕಮಲ ತೆರೆ ನಾಯಕರು. ಬೈ ಎಲೆಕ್ಷನ್ ಭರಾಟೆ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಭರ್ಜರಿ ವಾಗ್ಯುದ್ಧಕ್ಕೆ ಮುಂದುವರೆದಿದ್ದಾರೆ. ಸೊ ಬೈ ಎಲೆಕ್ಷನ್ ನ ಹೊತ್ತಿನಲ್ಲಿ ನಡೀತಾ ಇರುವಂತಹ ಮಾತಿಗೆ ಯಾವುದೇ ಕಡಿವಾಣವಿಲ್ಲ, ಅದರಲ್ಲಿ ವೈಯಕ್ತಿಕ ಮಟ್ಟಕ್ಕೂ ಕೂಡ ಇಳ್ಕೊಂಡು ಹೋಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಹಣದ ಹೊಳೆನೆ ಹರಿತಾ ಇದೆ ಅಂತ ಆರೋಪ ಸಹ ಮಾಡಿದ್ದಾರೆ. ಓಟ್ ಹಾಕ್ಲಿಲ್ಲ ಅಂದ್ಮೇಲೆ ಇನ್ ಯಾಕ್ರಿ ನಾವು ಇರ್ಬೇಕು? ನೀವು ದುಡ್ಡು ಕೊಡಿ ಅಂತ ಕೇಳೋದಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಐದೈದು ಓಟ್ ಒಬ್ಬೊಬ್ರು ಹಾಕ್ಸಿದ್ರು, ಮನವ ಪರಿವರ್ತನೆ ಮಾಡಿ ಅವ್ರನ್ನ. ಆಮೇಲೆ ದುಡ್ಡು ಬೇರೆ ಒಳ್ಳೆ ಐದಾರು ಜನ ಮಿನಿಸ್ಟರ್ ಬಂದ್ಬಿಟ್ಟವ್ರೆ, ಹೆಂಗ್ ಚೀಲ ಓದ್ಕೊಂಡು ಬಂದ್ಬಿಟ್ಟವ್ರೆ. ಆ ಬಿಡಬೇಡಿ, ನಿನ್ನೆ ಎಲ್ಲ ಹೆಬ್ಬಾ ಈ ಕಡೆ ಹೆಚ್ಚಾ ಇರುತ್ತೆ ದುಡ್ಡನ್ನ, ಎರಡೆರಡು ಸಾವಿರ ಐದೈದು ಸಾವಿರ ನೋಡ್ತಾ ಇದ್ರಂತೆ. ಎಲ್ಲ ಹಂಚ್ಕೊಂಡು ಲೀಡರ್ಗಳು ಜಾಸ್ತಿ ಹಂಚ್ಕೊತಾ ಇದ್ರಂತೆ. ಸಿಕ್ಕಿದ್ರೆ ಇವು ನಮ್ಮ ಹಳ್ಳಿ ಜನ ಕಡಿಮೆ ಕೊಟ್ಟು ಒಂದು ಐನೂರು ಕೊಟ್ಬಿಡುವ ಸಾವಿರ ಕೊಡುವ ಅಂತ ಹೇಳಿದ್ರು. ಯಾರು ಎಷ್ಟು ಕೊಟ್ರು ಬೇಡ ಅಂತ ಮಾತ್ರ ಹೇಳಬಾರ್ದು ದಯವಿಟ್ಟು. ನೀವು ಬೇಡ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅನುಮಾನ ಬಂದ್ಬಿಡ್ತದೆ. ನೀವು ಉಪಕ ಏನಪ್ಪ ದುಡ್ಡು ಕೊಟ್ಬಿಟ್ರು ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಹಿಂಗೆ ರಾಯಚೂರು ಮಸ್ಕಿಲು ಎಲೆಕ್ಷನ್ ನಡೀತು, ಮಸ್ಕಿ ಮೊನ್ನೆ ವಿಜಯೇಂದ್ರ ಬಂದು ಪಾಪ ಅವ್ರ ಕಡೆಯವರು ವಿಜಯೇಂದ್ರ ಹೆಸರಿಕೊಂಡು ಆಸೆ ಎಲ್ಲ ಎರಡು ಸಾವಿರ ಹಂಚಿದ್ರು, ಎಲ್ಲ ದುಡ್ಡು ಇಸ್ಕೊಂಡ್ರು. ನಾನು ಹೇಳ್ದೆ ಎಲ್ಲ ಬಿಡ್ಬೇಡಿ ಕಡ್ರೆ ಈಸ್ಕೊಡ್ರಿ ಅಂತ, ಎಲ್ಲ ಈಸ್ಕೊಂಡ್ರು. ಅವ್ರು ಕೇಳ್ದೆ ಯಾರಿಗೆ ಓಟ್ ಹಾಕ್ತೀರಿ ಅಂತ ಕೇಳ್ದೆ, ಬಿಜೆಪಿ ನೋಟು. ನಾನು ಹೇಳಕ್ಕಿನ ಮುಂಚೆ ನೀವೇ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ, ಹೇಳಂಗಿದ್ರೆ ಸರಿಯಾಗಿರ್ಬೇಕಪ್ಪ. ಆ ಹೆಣ್ಮಕ್ಳು ಏನು ಮಾತಾಡ್ತೀರ, ಬಿಜೆಪಿ ಓಟು ಬಿಜೆಪಿ ನೋಟು ಕಾಂಗ್ರೆಸ್ಗೆ ಓಟು. ನನಗೆ ಗೊತ್ತಿರೋ ಮಟ್ಟಿಗೆ ಹಣ ಅದು ಒಳೆ ಹರಿಸ್ತಾ ಇದ್ದಾರೆ. ಒಂದು ಓಟ್ಗೆ 2,000 ರೂಪಾಯಿ ಕೊಡ್ತಾರೆ ಅಂತ ಸುದ್ದಿ ಇದೆ, ಅಲ್ಲೆಲ್ಲ ಅದ್ಬಿಟ್ಟದೆ. ಏನ್ ಮಾಡಿದೀವಿ ಅಂತ ಓಟ್ ಕೇಳ್ತಾರೆ, ಯಾವ ಆಧಾರದ ಮೇಲೆ ಓಟ್ ಕೇಳ್ತಾರೆ. ದುಡ್ಡು ಬಿಟ್ಟರೆ ಬೇರೆ ಏನು ಇಲ್ಲ, ಅವರಿಗೆ ಯಾವ ಸಾಧನೆಗಳನ್ನು ಕೂಡ ಹೇಳಕ್ಕಾಗಲ್ಲ. ಅವ್ರು ನಮ್ಮ ಮೇಲೆ ಆರೋಪ ಮಾಡೋದು ಬಿಟ್ರೆ ಅವ್ರಿಗೆ ಬೇರೆ ಏನ್ ಮಾಡಕ್ ದಾರಿನೂ ಇಲ್ಲ. ನಮ್ಮ ಮೇಲೆ ಅನಾವಶ್ಯಕವಾಗಿ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಜನರ ದಾರಿ ತಪ್ಪತಕ್ಕಂಥದ್ದು, ಜನರ ದಿಕ್ಕನ್ನ ಬೇರೆ ಕಡೆ ಸೆಳಿತಕ್ಕಂಥ ಕಾಂಗ್ರೆಸ್ ಮುಖಂಡರದ್ದು ಅದೊಂದು ಕಾರ್ಯ. ಮೂಲ ಅಜೆಂಡನೇ ಅವ್ರದ್ದು, ನಮ್ಮನ್ನು ಟೀಕೆ ಮಾಡತಕ್ಕಂಥದ್ದು, ಅನಾವಶ್ಯಕವಾಗಿ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದೇ ಅವರು ಮೂಲ ಬಂಡವಾಳ. ಆ ಬಂಡವಾಳವನ್ನು ಬಳಸ್ಕೊಂಡು ಅವ್ರು ಮಾಡ್ತಕ್ಕಂಥ. ಕರ್ನಾಟಕದ ಬಿಜೆಪಿ ಅವ್ರಿಗೆ ದಮ್ಮಿಲ್ಲ. ಅಲ್ಲಿ ನಾವು ಭಿಕ್ಷುಕರ ಹತ್ರ ಹೋಗಿ ಕೇಳ್ಬೇಕಾ, ನಮ್ಮ ಪಾಲಿನ ತೆರಿಗೆನು ಸರಿಯಾಗಿ ಕೊಡಲ್ಲ, ಕೇಂದ್ರ ಸರ್ಕಾರದಿಂದ ಬರೋದಂತ ಗ್ರ್ಯಾಂಟ್ಸು ಬರ್ತಾ ಇಲ್ಲ, GST ಪರಿಹಾರನೂ ಬರ್ತಾ ಇಲ್ಲ, ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಟ್ಟಿದ್ದಂತ 5,495 ಕೋಟಿ ಅದು ಕೊಟ್ಟೋಯ್ತು. ಇವ್ರಿಗೆ ದಮ್ಮಿದ್ದಿದ್ರೆ ಹೋಗಿ ಪ್ರೈಮ್ ಮಿನಿಸ್ಟರ್ ಕಚೇರಿ ಮುಂದೆ 25 ಜನ MPಗಳು ಕರ್ಕೊಂಡು ಕೂತ್ಕೊಂಡು ವಸೂಲು ಮಾಡಬೇಕಾಗಿತ್ತು. ಇವ್ರಿಗೆ ದಮ್ಮೇ ಇಲ್ಲ, ಏಡಿಗಳ ತರ ಬಿಹೇವ್ ಮಾಡ್ತಾರೆ. ದಮ್ಮಿದೇನೋ ಇಲ್ಲೋ ಅಂತಕ್ಕಂಥದ್ದು ಜನರು ನಾಳೆ 30ನೇ ತಾರೀಕು ತೋರಿಸ್ಕೊಡ್ತಾರೆ.